ಎಲ್ರಿಗೂ ನಮಸ್ಕಾರ ನಾನು ಅನು ದೇಸಿ ಪ್ಲಾಜಾ ಟಿವಿ ಇಂದ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ ಡಿಎಫ್ ಡಬ್ಲ್ಯೂ ಹಿಂದೂ ಟೆಂಪಲ್ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಕನ್ನಡ ಸಂಘ ಮಲ್ಲಿಗೆ ಕನ್ನಡ ಕೂಟ ನಡೆಸ್ಕೊಡ್ತಾ ಇರೋ ಮೊದಲನೇ ಕಾರ್ಯಕ್ರಮ ನಮ್ಮ ಜೊತೆ ನಮ್ಮ ಪ್ರೆಸಿಡೆಂಟ್ ಕೂಡ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಶ್ರೀವತ್ಸ ಅವರು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನನಗೆ ಅನ್ಸುತ್ತೆ ಹಿಂದಗಡೆ ನೋಡಿದ್ರೆ ಸಂಗೀತ ಹಾಗೂ ಎಲ್ಲಾ ಜನ ಸೇರಿದವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೋ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ವತ್ಸ ಅವರೇ ಜಾಯಿನ್ ಮಾಡಿದ್ದಕ್ಕೆ ಸೋ ನಿಮಗೆ ಏನು ಅನಿಸ್ತಾ ಇದೆ ಈ ಒಂದು ಸಕ್ಸೆಸ್ಫುಲ್ ಆಗಿ ನಡೆಸಿಕೊಡ್ತಾ ಇರೋ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನೀವು ಸ್ವಾಗತ ಕೂಡ ಹೇಳಬೇಕು ಅಂತ ಅನ್ಸುತ್ತಲ್ವಾ ಹೌದು ಈಗ ಈ ನಮ್ಮ ಹೊಸ ಕಮಿಟಿ ಬಂದ ನಂತರ ಮೊದಲನೇ ಪ್ರೋಗ್ರಾಮ್ ಇದನ್ನ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಒಂದು ವಿಶೇಷತೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಎರಡು ಮೂರು ಹೊಸ ಐಡಿಯಾಗಳನ್ನ ತಗೊಂಡ್ಬಂದಿದ್ದೀವಿ ನಮ್ಮ ಕನ್ನಡ ಸಂಘದಲ್ಲಿ ಇಲ್ಲಿ ತನಕ ಹೆಚ್ಚಾಗಿ ಯೂತ್ ನ ಇನ್ವಾಲ್ವ್ ಮಾಡಿರಲಿಲ್ಲ ಸೊ ಅದಕ್ಕೆ ಈ ಸತಿ ಈ ಪ್ರೋಗ್ರಾಮ್ಗಳು ಅಷ್ಟೇ ಬರೀ ಯೂತ್ ಪ್ರೋಗ್ರಾಮ್ಸ್ ಮಾತ್ರ ಇಟ್ಕೊಂಡಿದ್ದೀವಿ ಮತ್ತೆ ಬಾಳೆ ಎಲೆ ಊಟ ಆಗಿರಲಿಲ್ಲ ಕನ್ನಡ ಸಂಘದಲ್ಲಿ ಸೊ ಈ ಸತಿ ಬಾಳೆ ಎಲೆ ಊಟ ಸಹ ಮಾಡ್ತಾ ಇದ್ದೀವಿ ಅದರಿಂದ ಇದು ಒಂದು ಹೊಸ ಕಮಿಟಿ ತುಂಬಾ ಒಳ್ಳೆ ಎಂಥೂಸಿಯಾಸ್ಟಿಕ್ ಪೀಪಲ್ ಎಲ್ಲ ಒಟ್ಟಿಗೆ ಬಂದು ನಮಗೆ ಬಹಳ ಸಹಕಾರ ಇದೆ ಈ ಹೊಸ ಕಮಿಟಿಯಿಂದ ಸೊ ಇನ್ ಮುಂದೆ ಇನ್ ಎರಡು ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ ಅಂತ ಆಶೆನೇ ಇದೆ ಖಂಡಿತವಾಗಿಯೂ ಯಾಕಂದ್ರೆ ನಾವು ಹಿಂದಿನ ಚಪ್ಪಾಳೆ ಸದ್ದು ಕೇಳಿದ್ರೆ ಅದು ಖಂಡಿತವಾಗಿಯೂ ಪ್ರೂವ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ ಎಲ್ಲರೂ ಈ ಯುವಜನಾಂಗದ ಬಲ ಇದ್ದಿದ್ರಿಂದಲೇ ನಾವು ಇಷ್ಟೊಂದು ಮುಂದೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಹೇಳಬೇಕು ಅಂತಂದ್ರೆ ಈ ನೀವೆಲ್ಲ ನೋಡ್ತಾ ಇರ್ಬೋದು ಬಾಳೆ ಎಲೆ ಊಟ ಅಂತ ಹೇಳಿದ್ರು ಈ ಬಾಳೆ ಎಲೆನ ನೀವು ನೋಡಿರ್ಬೋದು ನಾವು ಯಾವುದೇ ಎಷ್ಟೇ ದೂರ ನಮ್ಮ ದೇಶ ಬಿಟ್ಟು ಬಂದರೂ ಕೂಡ ನಮ್ಮ ಸಂಸ್ಕೃತಿಯನ್ನ ನಮ್ಮ ಕಲ್ಚರನ್ನ ನಮ್ಮ ಹೆರಿಟೇಜ್ ಅನ್ನ ಕಂಟಿನ್ಯೂ ಮಾಡೋಕ್ಕೋಸ್ಕರ ವತ್ಸ ಅವರು ಈ ಐಡಿಯಾವನ್ನ ತುಂಬಾ ಚೆನ್ನಾಗಿ ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ನೋಡ್ಬೋದು ಆಕ್ಚುಲಿ ಹಿ ಈಸ್ ಆಲ್ಸೋ ವೇರಿಂಗ್ ನಮ್ಮ ಟ್ರೆಡಿಷನಲ್ ಆಗಿರೋ ಒಂದು ತಮ್ಮ ಔಟ್ಫಿಟ್ ಕೂಡ ಹಾಕೊಂಡು ಇವತ್ತಿನ ಈ ಕಾರ್ಯಕ್ರಮನ ಪ್ರಾರಂಭನ ಮಾಡಿದ್ದಾರೆ ಸಂಘದ ಎಲ್ಲಾ ಕಾರ್ಯದರ್ಶಿಗಳು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಎಲ್ಲರನ್ನು ನಾನು ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗೂ ಅವ್ರನ್ನೆಲ್ಲರನ್ನು ನಿಮಗೆ ಯಾವ ರೀತಿಯಾಗಿ ಅವರ ಐಡಿಯಾಸ್ ಇದೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ ಸೊ ವತ್ಸ ಅವರೇ ಇವತ್ತಿನ ಈ ಕಾರ್ಯಕ್ರಮದ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಏನು ಹಾಗೂ ನಮ್ಮ ಮುಂದೆ ಮುಂಬರುವ ಯಾವುದೇ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈಗ ಯೂಶುವಲ್ ಆಗಿ ವರ್ಷಕ್ಕೆ ಎರಡು ಮೂರು ಪ್ರೋಗ್ರಾಮ್ಗಳನ್ನ ಮಾಡ್ತಾನೆ ಇರ್ತೀವಿ ಕನ್ನಡ ಸಂಘದಲ್ಲಿ ಮುಂದೆ ನೆಕ್ಸ್ಟ್ ಬರೋದು ಯುಗಾದಿ ನಂತರ ದೀಪಾವಳಿ ಕನ್ನಡ ರಾಜ್ಯೋತ್ಸವ ಎರಡು ಸೇರಿ ಒಂದು ಪ್ರೋಗ್ರಾಮ್ ಅದಲ್ಲದೆ ಇನ್ನೊಂದೆರಡು ಪ್ರೋಗ್ರಾಮ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೊಸದಾಗಿ ಇವಾಗ ಸಂಕ್ರಾಂತಿ ಮಾಡಿರಲಿಲ್ಲ ಈಗ ಸಂಕ್ರಾಂತಿ ಶುರು ಮಾಡಿದ್ದೀವಿ ಹಾಗೆ ಇನ್ನೊಂದು ಎರಡು ಪ್ರೋಗ್ರಾಮ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಯೂತ್ಗೋಸ್ಕರ ನಮ್ಮ ಯುವ ಪೀಳಿಗೆಗೆ ಈ ಕನ್ನಡ ಸಂಘವನ್ನ ಅವ್ರ ಕೈಯಲ್ಲಿ ಕೊಡಬೇಕು ಯಾಕೆಂದ್ರೆ ನಾವು ಮಾಡಿದ್ದೆಲ್ಲ ಆಯ್ತು ಇನ್ನೇನಿದ್ರು ಆ ಚಿಕ್ಕ ಹುಡುಗರು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅದಕ್ಕೆ ತಕ್ಕಂತ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಖಂಡಿತವಾಗಿಯೂ ಮಾಡೋಣ ಈ ಒಂದು ಸಂಘದ ಮೆಂಬರ್ ಆಗಿದ್ದಕ್ಕೆ ನಮ್ಗೆಲ್ಲ ತುಂಬಾ ಅಭಿಮಾನ ಅನ್ಸುತ್ತೆ ಇದೇ ರೀತಿಯಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗೋಣ ತುಂಬಾ ಧನ್ಯವಾದಗಳು ಬನ್ನಿ ನಮ್ಮ ಮುಂದಿನ ಕಾರ್ಯಕ್ರಮದ ಕಡೆಗೆ ನಮ್ ಗಮನ ಹರಿಸೋಣ ನೋಡ್ತಾ ಇರಿ ದೇಸಿ ಪ್ಲಾಜಾದಿಂದ